ಖಾರ ಕಡಲೆಪುರಿ ಅಂದ ತಕ್ಷಣ ನಾವು ಸಣ್ಣವರಿದ್ದಾಗ ಸ್ನ್ಯಾಕ್ ಸ್ಟೋರಲ್ಲಿ ಪೊಟ್ಟಣದಲ್ಲಿ ಕಟ್ಕೊಡ್ತಾ ಇದ್ರು. ತುಂಬ ರುಚಿಯಾಗಿರ್ತಿತ್ತು. ಹಾಗೆ ಬೇಕಂದಾಗ ಅಮ್ಮ ಮಾಡ್ಕೊಡ್ತಿದ್ದ ಖಾರವಾಗಿ ರುಚಿಯಾಗಿರ್ತಿದ್ದ ಹಾಗೆ ಸುಲಭವಾಗಿ ಮಾಡುವಂಥ ಕಡಲೆಪುರಿ ಮಾಡ್ತಾ ಇದ್ದೀನಿ. ಎರಡು ಕಪ್ನಷ್ಟು ಗರಿ ಗರಿಯಾದ ಕಡಲೆಪುರಿ ತಗೊಂಡಿದ್ದೀನಿ. ಅರ್ಧ ಟೊಮೆಟೊನ ಬೀಜ ತೆಗೆದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹುರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ನಷ್ಟು. ಸೇವ್ ಅಥವಾ ಯಾವುದಾದ್ರೂ ಖಾರ ಮಿಕ್ಸ್ಚರ್ ಒಂದು ಟೀಸ್ಪೂನ್ ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ತುಪ್ಪ, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಅರ್ಧ ಟೀಸ್ಪೂನ್ ಚಾಟ್ ಮಸಾಲ, ಹೆಚ್ಚಿರೋ ಸಣ್ಣ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳಿನಷ್ಟು ನಿಂಬೆ ರಸ, ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಈ ಥರ ಗುಂಡಿಗಿರೋ ಕಂಟೈನರ್ ತಗೊಂಡಿದ್ದೀನಿ. ಆಗ ಸುಲಭವಾಗಿ ಮಿಕ್ಸ್ ಮಾಡ್ಕೋಬೋದು. ಮೊದಲಿಗೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕ ಉಪ್ಪು, ಚಾಟ್ ಮಸಾಲ, ಹಾಗೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತೀನಿ. ಈಗ ಅರ್ಧದಿಂದ ಒಂದು ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣನ ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಡಿ. ನೀವು ತಿನ್ನಬೇಕು ಅಂದಾಗ ಕಡಲೆ ಬೀಜ ಮಿಕ್ಸ್ಚರು ಹಾಗೆಯೇ ಗರಿಗರಿಯಾದ ಕಡಲೆಪುರಿನ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ. ತಕ್ಷಣ ತಿನ್ನಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಕಡಲೆಪುರಿನ ಫಸ್ಟೇ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ, ಆವಾಗ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಗರಿಗರಿಯಾಗಿರಬೇಕು ಅಂದರೆ ನಾವು ತಿನ್ನೋ ಟೈಮಲ್ಲಿ ಬೆರೆಸ್ಕೊಳ್ಬೇಕು. ಈ ಮಿಶ್ರಣ ಎಲ್ಲ ಚೆನ್ನಾಗಿ ಪುರಿ ಜೊತೆ ಕೋಟ್ ಆದಮೇಲೆ ಇದಕ್ಕೆ ನಿಂಬೆ ಹುಳಿ ಹಾಕಿ, ಇದು ಕಾಫಿ ಟೀ ಜೊತೆ ಸಂಜೆ ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಈ ಥರ ಪೊಟ್ಟಣದಲ್ಲಿ ಕಟ್ಟಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ.